ಸರ್, ನಾನು ಹೆಸರನ್ನ ಅನೌನ್ಸ್ ಮಾಡೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅವ್ರು ಮಾಡಿದ ತಪ್ಪು ಸರ್. ಅದನ್ನ ಕ್ವೆಶನ್ ಮಾಡಿ ಯಾಕೆ ನಾನು ಅವ್ರ ಹೆಸರು ಹೇಳಿದ್ದೀನಿ ಅಂತ ನನಗೆ ಕ್ವೆಶನ್ ಮಾಡಬೇಡಿ ಸರ್. ಸರಿ ಸರ್ ಹೇಳಿ, ಬಟ್ ನೀವ್ ಯಾಕೆ ನನಗೆ ತಪ್ಪಾಗಿರುವಂತ ಪ್ರಶ್ನೆಗಳು ಕೇಳ್ತೀರಾ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾವು ಒಂಚೂರು ಸೆನ್ಸಿಟಿವ್ ಆಗಿ ಈ ಇಶ್ಯೂನ ಹ್ಯಾಂಡಲ್ ಮಾಡೋಣ. ಒಂಚೂರು ಸೆನ್ಸಿಟಿವಿಟಿ ಇಡೀ ಜಗತ್ತು ಬಂದು ಕನ್ನಡ ಚಿತ್ರರಂಗವನ್ನ ಅಥವಾ ಸೌತ್ ಜಗತ್ತನ್ನ ಅರ್ಜುನ್ ಸರ್ಜಾ ಇಲ್ಲ ಅವರೇ ಉತ್ತರ ಕೊಟ್ಟಿದ್ರು, ಗೊತ್ತಾಗಿಲ್ಲ ಅವ್ರು ಹೇಳ್ತಾ ಅವ್ರು ಅದೊಂದು ವಾಯ್ಸ್ ನಡೀತಾ ಓಡಾಡ್ತಿದೆ. ಒಂದು ಸೆಕ್ಸ್ ಪೊಸಿಷನ್ ಬಗ್ಗೆ ಮಾತಾಡ್ತಾರೆ, ಅದು ಗಂಡಸರ ಮೇಲೆ ಡಿಪೆಂಡ್, ಯಾರು ನನ್ನ ಜೊತೆ ಇರ್ತಾರೆ ಅನ್ನೋದ್ರ ಮೇಲೆ ಆ ರೀತಿಯಾದ ಮುಕ್ತವಾಗಿ ಮಾತಾಡಬಹುದು. ಸರ್, ಮೊದಲನೇದಾಗಿ ಸೆಕ್ಸ್ ಬಗ್ಗೆ ಓಪನ್ ಆಗಿ ಮಾತಾಡೋದು ತುಂಬಾ ಅಗತ್ಯ ಇವತ್ತಿನ ಸಮಾಜದಲ್ಲಿ, ರೈಟ್? ಸೆಕೆಂಡ್ಲಿ, ನನಗಾಗಿರುವಂತದ್ ಇನ್ಸಿಡೆಂಟ್ ನ ನಾನು ಕ್ಲಿಯರ್ ಆಗಿ ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೀನಿ. ಮೂರನೇದಾಗಿ ನಾನು ಈ ಹೆಸರು ತಗೊಂಡಿದ್ದ ಕಾರಣ ಯಾಕೆ, ಇನ್ನು ನಾಲ್ಕು ಜನ ಈ ಹೆಸರು ತಗೊಂಡು ಆಚೆ ಬಂದಿದ್ದಾರೆ ಸರ್. ನೀವು ನಿಮ್ ಫೇಸ್ಬುಕ್, ನಿಮ್ ಟ್ವಿಟರ್ನ ಓಪನ್ ಮಾಡಿ ಇದೇ ಹೆಸರನ್ನ ಹೇಳ್ಕೊಂಡು ಅವ್ರಿಗೆ ಮತ್ತೆ ಇದೇ ತರ ಅನ್ಪ್ರೊಫೆಷನಲ್ ಬಿಹೇವಿಯರ್ ಜೊತೆ ಅವ್ರು ನಡ್ಕೊಂಡ್ರು ಅನ್ನೋದನ್ನ ಇನ್ನು ನಾಲ್ಕು ಜನ ಹೇಳಿದ್ದಾರೆ ಸರ್. ಯಾರು ನಿಮಗೆ ಕಾಸು ಕೊಟ್ಟು ಈ ಸಿನಿಮಾಗೆ ಬರ್ತಾರೆ ಅವರು ಪ್ರಶ್ನೆ ಎತ್ತುತ್ತಾ ಇದ್ದಾರೆ, ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ನೀವು ಕೊಡಲಿಲ್ಲ ಅಂದ್ರು, ಯಾರೋ ಎದುರುಗಡೆ ಸಿಕ್ಕಿದಾಗ, ಅವ್ರು ಸಿಕ್ಕಿದಾಗ, ಇವ್ರು ಸಿಕ್ಕಿದಾಗ ನಾವು ಉತ್ತರ ಕೊಡ್ಲೇಬೇಕಾಗುತ್ತೆ. ಏನಮ್ಮ ಇಂಟ್ರೆಸ್ಟ್ ಇಲ್ಲಿ ಅಂತ ನಮ್ ಜವಾಬ್ದಾರಿಗಳಾಗುತ್ತದು. ಅದಕ್ಕೆ ನಾನು ಮೆನ್ಷನ್ ಮಾಡಿದೆ ಸೆಕ್ಸ್ ಬಗ್ಗೆ ಮಾತಾಡೋಣ, ಮುಕ್ತವಾಗಿ ಮಾತಾಡೋಣ, ತುಂಬಾ ಚೆನ್ನಾಗಿದೆ. ಆದ್ರೆ ಆ ಪ್ರಶ್ನೆ ನೀವು ಉತ್ತರ ಕೊಟ್ಟಿದ್ದ ರೀತಿ ಬಗ್ಗೆ ಟೀಕೆಗಳು ಬರ್ತಾ ಇದೆ. ಸೆಕ್ಸ್ ಪೊಸಿಷನ್ ನನ್ನ ಜೊತೆ ಯಾರು ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು. ಅಷ್ಟು ಮುಕ್ತವಾಗಿ ಮಾತಾಡೋರು ಎಲ್ಲೂ ಮುಕ್ತವಾಗಿ ಮಾತಾಡಿ, ನಿಮ್ಗೆ ನಾವು ಸಪೋರ್ಟ್ ಇರ್ತೀವಿ. ಅದಕ್ಕೂ ಇದಕ್ಕೂ ಎಲ್ಲ ಸರ್ ಸಂಬಂಧ, ನನಗೆ ಯಾಕೋ ಅದಕ್ಕೂ ಇದಕ್ಕೂ ಸಂಬಂಧನೇ ಕಾಣ್ತಾ ಇಲ್ಲ ಸರ್. ಇಟ್ ವಾಸ್ ಅ ರೇಡಿಯೋ ಚಾಟ್, ಇಟ್ ವಾಸ್ ಅ ರೇಡಿಯೋ ಲೈವ್ ಆಲ್ಸೋ ವಿತ್ ರ್ಯಾಪಿಡ್ ರಶ್ಮಿ, ಅಂಡ್ ಅವ್ರ ಬಗ್ಗೆ ಅಂತೂ ನಮಗೆಲ್ಲ ಗೊತ್ತು. ಹೌದಾ, ಆ ಥರ ಮಾತಾಡಿದ್ದಕ್ಕೆ? ಬಟ್ ಸರ್, ಇಟ್ ವಾಸ್ ಇನ್ ಫನ್. ಇಲ್ಲ ಇಲ್ಲ ಸರ್ ಸರ್ ಸರ್, ಇಟ್ ವಾಸ್ ಇನ್ ಫನ್, ಅಂಡ್ ಅದು ತುಂಬಾ ಮುಖ್ಯ ಆಗುತ್ತೆ ದಟ್ ವಿ ಟೇಕ್ ಸಮ್ ಥಿಂಗ್ಸ್ ಇನ್ ಫನ್. ಹೌದಾ ಸರ್? ಸರಿ ಸರ್, ನಾನು ಕ್ಷಮೆ ಕೇಳ್ತೀನಿ ಇಂತಹ ಉತ್ತರ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಹೌದು ಸರ್, ತುಂಬಾ ಬರ್ತಾ ಇದೆ ಸರ್. ಯಾರು ಏನು ಅಂತ ನಾನು ಯಾವುದು ಕಾಲ್ಸ್ ತಗೊಂಡಿಲ್ಲ. ಸಾಕಷ್ಟು ಜನರಿಂದ ಬರ್ತಾ ಇದೆ, ಫ್ಯಾನ್ ಕ್ಲಬ್ಸ್ ಇಂದ ಎಸ್ಪೆಷಲಿ ಬರ್ತಾ ಇದೆ. ಟ್ರೂ ಕಾಲರ್ ಅಲ್ಲಿ ನನಗೆ ಅವ್ರ ಸರ್ ಸರ್ಜಾ ಫ್ಯಾನ್ಸ್ ಕ್ಲಬ್ ಅಂತಾನೆ ನನಗೆ ಬರ್ತಾ ಇದೆ. ಅಂಡ್ ತುಂಬಾನೇ ಇಟ್ ಫೀಲ್ಸ್ ವೆರಿ ಹ್ಯಾರಸಿಂಗ್, ನನ್ನ ಫೋನ್ಸ್ ಕಾನ್ಸ್ಟೆಂಟ್ಲಿ ರಿಂಗ್ ಆಗ್ತಾನೆ ಇದೆ. ಸರ್, ಕಾನೂನು ರೀತಿ ನಮ್ ಲೀಗಲ್ ಪ್ರೊಸೀಡಿಂಗ್ಸ್ ಜಯನಾ ಕೊಠಾರಿ ಅವ್ರ ಜೊತೆ ನಡೀತಾ ಇದೆ. ಅಂಡ್ ಅದಕ್ಕೆ ಬೇಕಾಗಿರುವಂತ ಪ್ರೊಸೀಡಿಂಗ್ಸ್, ಅದಕ್ಕೆ ಬೇಕಾಗಿರುವಂತ ಡೀಟೇಲ್ಸ್ ಹಾಗೂ ಡಾಕ್ಯುಮೆಂಟೇಶನ್ ಕೂಡ ನಡೀತಾ ಇದೆ. ಅಂಡ್ ಟೈಮ್ ಬಂದಾಗ ಐ ವಿಲ್ ಶೋ ಯು ಆಲ್ ದಿ FIR. ಸರ್, ಸದ್ಯಕ್ಕೆ ಐ ಆಮ್ ಬೌಂಡ್ ಲೀಗಲಿ ಟು ನಾಟ್ ಸೇ ಎನಿಥಿಂಗ್ ಅಬೌಟ್ ಮೈ ಪ್ರೂಫ್. ಸೊ ಹಾಗಾಗಿ ಟೈಮ್ ಬಂದಾಗ ನಿಮಗೆ ನನ್ನ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಮಾಧ್ಯಮಕ್ಕೆ ಖಂಡಿತ ಆ ಪ್ರೂಫ್ ಕೂಡ ಸಬ್ಮಿಟ್ ಮಾಡ್ತೀನಿ. ಒಂದು ವಿಚಾರ ಹೇಳಲಿಕ್ಕೆ, ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ಹೆಸರು ಹೇಳದೇ ಒಂದಷ್ಟು ವಿಚಾರ ಹೇಳುವಂತದ್ದು. ಸೊ ಈ ಒಂದು ಪ್ರಕರಣ ಆದ್ಮೇಲೆ ಅಥವಾ ಆರೋಪ ದೂರು ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ನಿಮಗೆ ತೊಂದರೆ ಆಗುತ್ತೆ ಎಂಬ ಒಂದು ಸಣ್ಣ ಅಂದಾಜು ಇದೆಯಾ ಅಂತ? ಇಲ್ಲ ಸರ್, ಒಂಚೂರು ಇಲ್ಲ ಸರ್. ಎಲ್ಲರೂ ನಿಮ್ಮ ಒಪ್ಕೊಂಡ್ಬಿಡ್ತಾರೆ, ನಿರ್ಮಾಪಕ ನಿಮ್ಮ ಹಾಕೊಂಡು ಸಿನಿಮಾ ಮಾಡ್ತಾರೆ ಒಂದು ಇದೆಯಾ ನಂಬಿಕೆ ಇದೆಯಾ? ಖಂಡಿತ ಮಾಡ್ತಾರೆ ಸರ್, ನಾನು ಒಂದು ಕಲಾವಿದೆ. ನಾನು ಹೇಳ್ತಿರೋದು ನನ್ನ ಪ್ರಾಬ್ಲಮ್, ಅಂಡ್ ಇದಕ್ಕೆ ಒಂದು ಪರಿಹಾರ ಹುಡುಕ್ತಾ ಇದ್ದೀವಿ ನಾವು. ನನಗೆ ಖಂಡಿತ ನಂಬಿಕೆ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಕನ್ನಡದಲ್ಲೇ ಕೆಲಸ ಮಾಡ್ತೀನಿ. ನನ್ನ ಕನ್ನಡ ಸಿನಿಮಾಗಳು ನೀವು ವರ್ಷ 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 ನೋಡ್ತೀರ. ಇನ್ನು ಸದ್ಯಕ್ಕೆ ಆಗಿಲ್ಲ, ನಾನು ತುಂಬಾ ಕೇಳ್ತಾ ಇದ್ದೀನಿ ಸರ್ ಈ ವಿಚಾರ. ಹೌದು ಸರ್, ಲೆಟರ್ ಬರೀತೀನಿ ನಾನು, ನಿಮ್ಮ ಲೆಟರ್ ಕಳಿಸಿ
ಹೌದು ಸರ್, ಹೌದು ಅವ್ರು ಬರೆಸ್ಲಿ ನಾನು ಆವಾಗ ಉತ್ತರ ಕೊಡ್ತೀನಿ. ಬಟ್ ಸದ್ಯಕ್ಕೆ ನನಗೆ ಇಲ್ಲ, ನನ್ನ ಟೀಮ್ಗೆ, ನನ್ನ ಮ್ಯಾನೇಜರ್ಗೆ ಏನು ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ಗೂ ಕೂಡ ಇನ್ನು ಆ ಥರ ಯಾವ ಲೆಟರ್ ಸಿಕ್ಕಿಲ್ಲ. ಅಂಡ್ ಆ ಥರ ಲೆಟರ್ ಬಂದರೆ ಐ ನೋ ದಟ್ ದ ಫೈರ್ ಅಂಡ್ ದಿ ಐ ಸಿ ಸಿ ವಿಲ್ ಬಿ ವಿತ್ ಮೀ ಟು ರಿಪ್ಲೈ. ಇಲ್ಲ ರಾಜೇಶ್ ಅವರು ನಿನ್ನೆ ಒಂದು ಮಾತು ಹೇಳಿದ್ರು, ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅವ್ರು ನನ್ನ ಜೊತೆ ಮಾತಾಡಿದ್ರೆ ನಾನು ನನ್ನ ಫ್ಯಾಮಿಲಿ ಅವರು ಎದುರುಗಡೆ ಕೂತು ಶ್ರುತಿ ಹರಿ ಅವರ ಜೊತೆ ಈ ವಿಚಾರವಾಗಿ ನಾವು ಮಾತಾಡ್ತೀವಿ ಅಂತ ನೀವು ಫೇಸ್ ಟು ಫೇಸ್ ಮಾತಾಡೋದಕ್ಕೆ ರೆಡಿ ಇದ್ದೀರಾ? ಬೇಕಾದ್ರೆ ಮಾತಾಡೋಣ, ನನಗೆ ಅದು ಅದ್ರ ಜೊತೆ ಪ್ರಾಬ್ಲಮೇ ಇಲ್ಲ. ಬಟ್ ಅವ್ರು ಫಸ್ಟ್ ಬರಲಿ. ಗುಡ್ ಕ್ವೆಶನ್ ಸರ್, ನನಗೆ ಅದು ಒಂದು ಲಾಜಿಕಲ್ ಎಂಡಿಂಗ್ ಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ನನ್ನ ಲಾಯರ್ ಹಾಗೂ ಫೈರ್ ಹಾಗೂ ಐ ಸಿ ಸಿ ಕಡೆಯಿಂದ ಕೂಡ ನಾವೆಲ್ಲ ಒಂದು 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 ಗಟ್ಟಿಯಾಗಿ ವಿ ಮೇಡ್ ಅ ಡಿಸಿಷನ್ ದ್ಯಾಟ್ ಇದು ಬರೀ ಮಾತಿನ ಮೂಲಕ ನಾವು ನಿಲ್ಲಿಸೋವಂಥದ್ದು ಒಂದು ಘಟನೆ ಅಲ್ಲ ಅಂತ. ಬಿಕಾಸ್ ಇದು ಆ ಘಟನೆ ವಿಚಾರ ಅಲ್ಲ, ಇದು ಘಟನೆ ಆಯ್ತಾ ಅಲ್ವಾ ಅನ್ನೋ ವಿಚಾರ ಅಲ್ಲ. ದ ಪಾಯಿಂಟ್ ಇಸ್ ವಾಟ್ ಹ್ಯಾಪೆಂಡ್, ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಸೊಸೈಟಿ, ಸಮಾಜದಲ್ಲಿ ನಮಗೆ ಏನು ತಪ್ಪು ನಡೀತಾ ಇದೆ. People in positions of power are abusing power. People who call themselves superstars are taking advantage of those who are vulnerable. Adu tappu sir, adu yavde industry nalladru tappu.